ಇಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಈಗಾಗಲೇ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಸುಜೀವ್ ಫೌಂಡೇಶನ್ನ ರಾಜಾರಾಮ್ ಅವರು ಪತ್ರಕರ್ತರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿದರು. ಸಮಾಜ ಸೇವೆ ಕಾರ್ಯಗಳಿಂದ ಇತ್ತೀಚೆಗಷ್ಟೇ ರಾಮಾನುಜ ಪ್ರಶಸ್ತಿಗೆ ಭಾಜನರಾಗಿರುವ ರಾಜಾರಾಮ್ ಅವರಿಗೆ ಈ ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಟಿ ರವಿಕುಮಾರ್, ಉಪಾಧ್ಯಕ್ಷ ಬಸವಣ್ಣ, ಪ್ರಧಾನ ಕಾರ್ಯದರ್ಶಿಯಾದ ಎಂ ಸುಬ್ರಹ್ಮಣ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಏನು ಕೆಲಸ ಮಾಡ್ತಾ ಇದೆ, ಏನು ಕೆಲಸ ಮಾಡಬೇಕು ಅಂತ ಪ್ರಶ್ನಿಸ್ತಾ ಇರೋದು ನೀವೇ. ಸೊ ನಿಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಂದರೆ, ನೀವಿಲ್ಲ ಅಂದರೆ ಖಂಡಿತವಾಗಲೂ ಜನರಿಗೆ ಯಾವುದೇ ಒಂದು ವಿಷಯ ತಿಳಿಯಲ್ಲ. ಮತ್ತು ನೀವು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲ ಟೈಮಲ್ಲೂ ಲಾಕ್ಡೌನ್ ಟೈಮಲ್ಲೂ ನೀವು ಮನೆ ಮಠ ನಿಮ್ಮ ಫ್ಯಾಮಿಲಿ ಎಲ್ಲದನ್ನು ನೋಡದೆ ನೀವು ಮುಂದೆ ಹೋಗಿ ಪ್ರತಿಯೊಂದು ಜಾಗದಲ್ಲೂ ಹೋಗಿ ನಿಮ್ಮ ಕ್ಯಾಮ್ರಾಗಳನ್ನ ತೊಗೊಂಡು ನಿಮ್ಮ ಮೈಕ್ಗಳನ್ನ ತೊಗೊಂಡು ನೀವು ಅಲ್ಲೋಗಿ ರೀಚ್ ಆಗಿದ್ರಲ್ಲ, ನೀವು ಆ್ಯಕ್ಚುಲಿ ವಾರಿಯರ್ಸ್. ಬಟ್ ಅದೇನಾಗುತ್ತೆ ಅಂದರೆ ಯಾವುದೇ ಒಂದು ವಿಷಯನ ತೊಗೊಂಡಾಗ ಜನರ ದೃಷ್ಟಿಯಲ್ಲಿ ಸರ್ಕಾರಿ ಕೆಲಸ ಮಾಡಿದವರಷ್ಟೇ ತುಂಬ ಇಂಪಾರ್ಟೆಂಟು, ಬಾಕಿ ಕೆಲಸ ಮಾಡಿದವರೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಈ ಇದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರು ಪಾಪ ರಾತ್ರಿಯೆಲ್ಲ ಕೆಲಸ ಮಾಡ್ತಾರಂತ ಬೇಜಾರು ಪಡೋರಿದ್ದಾರೆ. ಆದರೆ ಎಷ್ಟೇ ರಾತ್ರಿಯಲ್ಲಾದ್ರೂ, ಎಷ್ಟೇ ಒಂದು ಕಷ್ಟದಲ್ಲಾದ್ರೂ, ಆ ಜಾಗಕ್ಕೆ ಹಿಂದೆ ಮುಂದೆ ಗೂಗಲ್ ಮ್ಯಾಪಲ್ಲಿ ಕೂಡ ಅಲ್ಲಿ ಬಂದ್ಬಿಟ್ಟು ಲೊಕೇಶನ್ ಇರಲ್ಲ, ಅಂಥ ಜಾಗದಲ್ಲೂ ಏನಾದರೂ ಪ್ರಾಬ್ಲಮ್ ಇದ್ದಾಗ ನೀವುಗಳೋಗಿ ತಲುಪ್ತೀರಾ. ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಜನ ಬಂದ್ಬಿಟ್ಟು ಯೋಚನೆ ಮಾಡಬೇಕು, ಮತ್ತು ನಮ್ಮ ಸರ್ಕಾರ ಕೂಡ ಒಂದಷ್ಟು ಮೆಜರ್ಸ್ ತೊಗೊಬೇಕು.